ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂದ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಕಡೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳೋಕ್ಕೇನು ಇರೋಲ್ಲ ಹಾಗಾಗಿ ಈ ಥರದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂತರ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯಾವರ್ಗು ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಕಡೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳಕ್ಕೆ ಏನೂ ಇರೋಲ್ಲ ಹಾಗಾಗಿ ಈ ಥರದ್ದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂತರ ರಾಜಕೀಯದಲ್ಲಿ ಮುಂದುವರಿಬೇಕೋ ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯಾವರೆಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಕಡೆಕಾಲ ಬಂದಾಗ್ಲೂ ಕೂಡ ಹೇಳ್ಕೊಳಕ್ಕೇನು ಏನು ಇರೋಲ್ಲ ಹಾಗಾಗಿ ಈ ಥರದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ